ಅಣ್ಣ, ನಾ ಹೇಳಿದ್ನಲ್ಲ, ಇವಳೇ ಪ್ರಿಯ. ಹಾಯ್. ನಿನಗೆ ಇವಳ ಬಗ್ಗೆ ಗೊತ್ತಿಲ್ಲ, ಆದ್ರೆ ಇವಳಿಗೆ ನಿನ್ ಬಗ್ಗೆ ಎಲ್ಲ ಗೊತ್ತು. ಸ್ಟಾರ್ ಟಿವಿಲಿ ಇಂಟರ್ವ್ಯೂ ನೋಡ್ದೆ, ಶಿವ ಪ್ಲೇ ಮಾಡಿ ತೋರಿಸ್ದ, ನಾನು ಹಾಗೆ ಶಾಕ್ ಆಗ್ಬಿಟ್ಟೆ. ನೀವಿಬ್ರು ಒಂದೇ ತರ ಇದ್ದೀರಾ ಅಂತಲ್ಲ, ಆ ದೇವ್ರು ನಿಮ್ಮನ್ನ ಅದ್ ಎಷ್ಟು ಟ್ಯಾಲೆಂಟೆಡ್ ಆಗಿ ಸೃಷ್ಟಿ ಮಾಡಿದಾನಲ್ಲ ಅಂತ. ಅನ್ಬಿಲೀವಬಲ್. ನಾನ್ ಶಿವನ್ ಕೇಳ್ದೆ, ಜೀವನದಲ್ಲಿ ನೀನೇನಾದ್ರೂ ಸಾಧನೆ ಮಾಡಿದ್ಯಾ ಅಂತ. ನಿನಗೇನ್ ಗೊತ್ತು? ಸುಳ್ಳು ಹೇಳೋದ್ ಗೊತ್ತು, ಚೆನ್ನಾಗ್ ಲವ್ ಮಾಡೋದ್ ಗೊತ್ತು. ಏನ್ ಹೇ, ನೀನ್ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡಿದ್ಯಾ? ನಾನೊಂದ್ ಹೇಳ, ನಿಮ್ಮಿಬ್ಬರಲ್ಲಿ ನಾನೇನಾದ್ರೂ ನಿಮ್ಮನ್ ಫಸ್ಟ್ ನೋಡಿದ್ರೆ ನಿಮ್ಮನ್ನೇ ಲವ್ ಮಾಡ್ತಿದ್ದೆ. ಶಿವ, ನಿಮ್ಮ ಅಣ್ಣನ ಹತ್ರ ನಮ್ಮ ಮದ್ವೆ ಬಗ್ಗೆ ಮಾತಾಡಿದ್ಯಾ? ಮಾತಾಡಿದ್ನಲ್ಲ, 3 ತಿಂಗಳು ಆದ್ಮೇಲೆ ಇಟ್ಕೊ ಅಂದ. ಯಾಕೆ? ಅವ್ರಿಗೆ ನಾನು ಇಷ್ಟ ಆಗ್ಲಿಲ್ವಾ? ಏ ನೋನು, ನಿನ್ ಕಂಡ್ರೆ ತುಂಬಾ ಇಷ್ಟ ಅವನಿಗೆ. ನನ್ ಮದ್ವೆ ಗ್ರ್ಯಾಂಡ್ ಆಗಿ ಮಾಡೋಕೋಸ್ಕರ 3 ತಿಂಗಳು ಆದ್ಮೇಲೆ ಇಟ್ಕೊಳ್ಳೋಣ ಅಂದ. ಅಲ್ಲಿವರೆಗೂ ಏನ್ ಮಾಡೋದು? ಏನ್ ಮಾಡೋದು? ಒಂದ್ ಐಡಿಯಾ ಮಾಡೋಣ. ಏನು ಅಣ್ಣ? ಬಾಯ್ಲಿ, ನೀ ಬಾನ ಹೇಳ್ತೀನಿ.